ಹೆಂಗಿದ್ರು ನೀನು ಆಕಾಶ, ನೀನ್ ನನ್ ಲವ್ ಪ್ರಪೋಸ್ನ ಒಪ್ಕೊಂಡ್ಬಿಟ್ರೆ ನೀನು ನಾನು ಇಬ್ರೆ ಆಕಾಶದಲ್ಲಿ ತೇಳ್ತಾ ಇರೋಣ ಯಾವಾಗ್ಲೂ. ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲ ಬಿಡು, ನಂಗೇನು ಕೆಲ್ಸನೂ ಬೇಡ, ನೀನ್ ಮನೇಲಿ ಕುತ್ಕೊಂಡು ನಾನೇ ದುಡ್ಡು ನಿನ್ ಸಾಕ್ತೀನಿ, ಪರವಾಗಿಲ್ಲ, ಐ ಲವ್ ಯು ಅಷ್ಟೇ, ಅದಕ್ಕೆ ಮಾತ್ರ ಆನ್ಸರ್ ಮಾಡು ಸಾಕು. ಹಲೋ ಗಾಯ್ಸ್, ವೆಲ್ಕಮ್ ಟು ಸಿನಿಮಾ ಇನ್ಫೋ. ನೀವು ನೋಡ್ತಾ ಇದ್ದೀರಾ ಇದು ಫ್ರ್ಯಾಂಕ್ ಗುರು. ಫ್ರೆಂಡ್ಸ್, ಇವತ್ತು ಇದು ಫ್ರ್ಯಾಂಕ್ ಗುರು ಅನ್ನೋ ಪ್ರೋಗ್ರಾಮಲ್ಲಿ ಒಬ್ಬರು ಫ್ರ್ಯಾಂಕ್ ಮಾಡಿದರು, ಸೈನಿಂಗ್ ಚಿತ್ರ ಮಜಾಭಾರತ ಆರ್ಟಿಸ್ಟ್ನ ಫ್ರ್ಯಾಂಕ್ ಮಾಡಿದರು, ಅರ್ಚನಾ ಅಂತ, ನಿಮ್ಗೆ ನೆನಪಿರ್ಬೇಕಲ್ವಾ. ಅವರು ಇವತ್ತು ನಾನು ಒಬ್ರಿಗೆ ಫ್ರ್ಯಾಂಕ್ ಕಾಲ್ ಮಾಡ್ತೀನಿ ನಮ್ಮ ಫ್ರೆಂಡ್ಗೆ ಅಂತ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ, ವೆಲ್ಕಮ್ ಟು ಸಿನಿಮಾ ಇನ್ಫೋ, ವೆಲ್ಕಮ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಅವತ್ತು ಫ್ರ್ಯಾಂಕ್ ಮಾಡಿದ್ರು, ಚೆನ್ನಾಗಿ ಜನ ಎಲ್ಲ ನೋಡಿದ್ದಾರೆ, ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ ಕಮೆಂಟ್ಸ್ ಮುಖಾಂತರ. ಸೊ ಇವತ್ತು ಹೇಳಿ, ಫ್ರ್ಯಾಂಕ್ ಕಾಲ್ಸ್ ಮಾಡ್ತಾ ಇದ್ದೀವಿ ಅದೇ ಫ್ರ್ಯಾಂಕ್ ಚಾನಲಲ್ಲಿ, ಯಾವ ಥರ ಫ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಬಂದಿದ್ರಿ? ನನ್ನ ಫ್ರೆಂಡ್ ತುಂಬ ದಿನದಿಂದ ನನ್ಗೆ ಯಾವಾಗಲೂ ಆಟ ಆಡಿಸ್ತಿದ್ದ. ಓಕೆ. ಸೊ ಅವನಿಗೆ ನಾನು ಆಟ ಆಡಿಸ್ಬೇಕು ಅಂತ. ಓಕೆ. ಸೊ ಯಾವ ಟೈಪ್ ಆಫ್ ಅಂದ್ರೆ ಥೀಮ್ ಯಾವ ಥರ? ಲೈಕ್ ಅವನಿಗೆ ಪ್ರಪೋಸ್ ಮಾಡಬೇಕು. ಓಕೆ. ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಒಪಿನಿಯನ್ ಇದೆ ಅದನ್ನು ತಿಳ್ಕೋಬೇಕು. ಓಕೆ. ಅವನೇನು ಮಾತಾಡ್ತಾನೆ ನನ್ನ ಬಗ್ಗೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಫ್ರ್ಯಾಂಕ್ ಮಾಡೋಣ ಅಂತ ಬಂದೆ. ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆನಾ? ಓಕೆ. ಫ್ರೆಂಡ್ಸ್, ಅರ್ಚನಾ ಅವರು ಇದು ಫ್ರ್ಯಾಂಕ್ ಗುರು ಪ್ರೋಗ್ರಾಮಲ್ಲಿ ಫ್ರ್ಯಾಂಕ್ ಕಾಲ್ ಮಾಡಿದ್ದಾರೆ, ಅವ್ರ ಫ್ರೆಂಡ್ಗೆ ಪ್ರಪೋಸಲ್ ಫ್ರ್ಯಾಂಕ್ ಕಾಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಅರ್ಚನಾ ಅವರು ಕಾಲಲ್ಲೇ ಫ್ರೆಂಡ್ನ ತುಂಬ ಚೆನ್ನಾಗಿ ಬಕ್ರ ಮಾಡಿದ್ದಾರೆ, ನೀವು ನೋಡಿ ಡೆಫಿನೆಟ್ಟಾಗಿ ನಗ್ತೀರಾ. ಅದಕ್ಕಿಂತ ಮುಂಚೆ, ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ರೆಡ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಮತ್ತೆ ಆಗ್ತಡ, ವಿಡಿಯೋ ಒಳಗೆ ಹೋಗೋಣ, ಲೆಟ್ಸ್ ಗೆಟ್ ಇನ್. ಹಾಯ್ ಫ್ರೆಂಡ್ಸ್, ನಾನು ಅರ್ಚನಾ. ಗೊತ್ತು ಅಲ್ವಾ, ಸೀತಾರಾಮ್ ಅವ್ರ ಜೊತೆಯಲ್ಲಿ ಫ್ರ್ಯಾಂಕ್ ಮಾಡಿದ್ದೆ. ಅದೇ ಥರ ಇವತ್ತು ಫೋನ್ ಕಾಲಲ್ಲಿ ನನ್ನ ಫ್ರೆಂಡ್ನ ಫ್ರ್ಯಾಂಕ್ ಮಾಡಬೇಕು ಅಂತ ಹೊರಟಿದ್ದೀನಿ. ನೋಡೋಣ ಅವ್ನು ಹೇಗೆ ಮಾತಾಡ್ತಾನೋ, ನಾನು ಹೇಗೆ ಫ್ರ್ಯಾಂಕ್ ಮಾಡ್ತೀನೋ. ಹಲೋ, ವೆರಿ ಗುಡ್ ಮಾರ್ನಿಂಗ್ ಆಕಾಶ್. ಹಲೋ. ಹಾ, ಚೆನ್ನಾಗಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೈಡಿಗೆ ಬಂದು ಮಾತಾಡ್ತೀಯಾ? ಹೇಗಿದ್ಯಾ ಆಕಾಶ್? ಹ್ಮ್, ಚೆನ್ನಾಗಿದ್ದೀನಿ. ಟಿಫನ್ ಆಯ್ತು ಕಣ? ನಿಂದು? ಹ್ಮ್, ಆಯ್ತು. ಅಪರೂಪಿದ್ಯಾ? ಏನೋ ಮಾಡ್ಬೇಕಲ್ಲಪ್ಪ. ಯಾಕೆ ನಗ್ತಿದ್ಯಾ? ಏನೂ ಇಲ್ಲ, ಯಾಕೋ ನೆನ್ಪು ಮಾಡ್ಕೊಂಡು ಫೋನ್ ಮಾಡ್ಬಿಡಿದ್ಯಲ್ಲ ಅದಕ್ಕೆ. ಯಾಕೆ ನೆನ್ಪು ಮಾಡ್ಕೋಬಾರ್ದ? ನೆನ್ಪು ಮಾಡ್ಕೋಬಾರ್ದ? ಹ್ಮ್, ಹಂಗೇನಿಲ್ಲ. ಏನೋಪ್ಪ, ನೈಟ್ ಕನ್ಸಲ್ ಬಂದ್ಬಿಟ್ಟಿದ್ದೆ, ನೆನ್ಪಾಯ್ತು ಮಾಡಿದ್ನಪ್ಪ. ಹೌದಾ? ಹೌದು. ಏನ್ ಮಾಡ್ದೆ ಕನ್ಸಲ್ಲಿ? ಏನ್ ಮಾಡ್ದೆ? ನಾನ್ ನಿನ್ ಕೇಳ್ತಾ ಇದ್ದೀನಿ. ಏನ್ ಮಾಡ್ದೆ ಅಂದ್ರೆ, ನಾನು ಹಿಂಗ ಹೇಳಿ ನಿಂಗೆ. ಸರಿ, ಏನ್ ಗೊತ್ತಾ, ಏನಾಯ್ತು ಕನ್ಸಲ್ಲಿ? ಕನ್ಸಲ್ಲಿ ಏನೇನೋ ಆಯ್ತು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತಾ? ಕನ್ಸಲ್ಲಿ ಏನೇನೋ ಆಗುತ್ತಾ ಆಕಾಶ್, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತಾ? ಮಾಡ್ಬೇಕು. ಮಾಡೋಣ ಮಾಡೋಣ, ಟೈಮ್ ಬರ್ಲಿ. ಏನ್ ಗೊತ್ತಾ, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಬಿಸಿ ಇದ್ಯಾ, ಫ್ರೀ ಇದ್ಯಾ ಆಕಾಶ್? ಐ ಲವ್ ಯು. ಏ, ಐ ಲವ್ ಯು ಸೀರಿಯಸ್ ಆಗಿ ಹೇಳ್ತಾ ಇರೋದು? ಏನು ರಿಯಾಕ್ಷನ್ ಇಲ್ವಲ್ಲೋ. ಏ, ನಂಬಕ್ ಆಗ್ತಿಲ್ಲ ಅಂತಂದ್ರೆ ಹೆಂಗ ಆಕಾಶ್? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಐ ಲವ್ ಯು. ಇಲ್ಲ, ಬೇರೆ ಹುಡುಗಿ ಯಾರಾದ್ರೂ ಕಮಿಟ್ ಆಗ್ಬಿಟ್ಟಿದ್ಯಾ ಹೇಳ್ಬಿಡು, ಪರವಾಗಿಲ್ಲ. ಮತ್ತೇನು, ಹುಡುಗಿರ್ ಇಲ್ಲ ತಾನೆ? ಮತ್ತೆ ಏನು ಪ್ರಪೋಸ್ ಮಾಡಿದ್ರು ಒಪ್ಕೊಳಕ್ ನಿಂಗೆ?
ಅಂದ್ರೆ ಯಾಕೆ ಅಂತ? ಏನ್ ಯಾಕೆ ಅಂತ? ಯಾಕೋ ಭಯ ಇದೆ ಹೋಗುವೆಲ್ಲ. ಏ ಏನ್ ಭಯ, ನಾನೇ ನಿಂಗೆ ಏನಾದ್ರು ಟೆನ್ಷನ್ ಮಾಡ್ತೀನ, ತೊಂದ್ರೆ ಕೊಡ್ತೀನ, ಏನ್ ಮಾಡ್ತೀನಿ ಅಂತಲ್ಲ. ಮತ್ತಿನ್ನ ಹಿಂಗೆ ಒಂದ್ಸರಿ ಕೈ ಕೈ ತೊಟ್ಕೊಂಡ್ಬಿಟ್ಟಿದೀವಲ್ಲ. ಬಟ್ ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಅಲ್ವಾ ಆಕಾಶ್? ಥ್ಯಾಂಕ್ ಯು, ನೈಸ್ ಡೇಟ್. ಲ ಏನ್ ಇವತ್ತು ಸಡನ್ ಆಗಿ ಹಿಂಗೆ? ಏನೋ ಗೊತ್ತಿಲ್ಲಪ್ಪ, ನೈಟ್ ಕನ್ಸಲ್ ಬಂದಾಗಿಂದ ಫಿದಾ ಆಗ್ಬಿಟ್ಟಿದೀನಿ. ಕನ್ಸಲ್ ಬಂದಾಗಿಂದ ಫಿದಾ ಆಗ್ಬಿಟ್ಟಿದೀನಿ. ಕಾಮಿಡಿ ಮಾಡ್ಕೊಂಡಿನ ಅರ್ಚನಾ ಬೆಳಿಗ್ಗೆ? ಕಾಮಿಡಿ ಅಲ್ಲ ಆಕಾಶ್, ಸೀರಿಯಸ್. ಅಲ್ಲ ಇಂಥ ವಿಷಯದಲ್ಲಿ ಯಾರಾದ್ರೂ ಕಾಮಿಡಿ ಮಾಡ್ತಾರಾ? ಓ ನೋ, ಕನ್ಸಲ್ಟ್ ಏನೋ ಆಯ್ತು, ಅದು ಬಿಡು, ಅದು ಹೇಳ್ತೀನಿ. ಐ ಲವ್ ಯು ಒಪ್ಕೊಂತೇ ಇಲ್ವಾ? ಅದನ್ನ ಹೇಳ ಫಸ್ಟ್. ನಂಗೆ ಗೊತ್ತಿಲ್ಲ ಆಕಾಶ್, ನಂಗೆ ಆನ್ಸರ್ ಈಗಲೇ ಬೇಕು. ಒಪ್ಕೊಂತೇ ಒಪ್ಕೊಂಡಲ್ವಾ? ಐ ಲವ್ ಯು ಅಷ್ಟೇ. ಯಾವಾಗ? ನಂಗ್ ವೇಟ್ ಮಾಡೋ ಪೇಷನ್ಸ್ ಇಲ್ಲ ಆಕಾಶ್, ಈಗ್ಲೇ ಹೇಳು. ನಂಗ್ ವೇಟ್ ಮಾಡೋ ಪೇಷನ್ಸ್ ಇಲ್ವೇ ಇಲ್ಲ. ಸೀರಿಯಸ್ ಆಗಿ ನೈಟ್ ಕನ್ಸಲ್ ಬಂದಾಗಿಂದ ಹೆಂಗೆಂಗ್ ಆಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಾನಾಗೇ ಇಲ್ಲ ಸೀರಿಯಸ್ಲಿ. ಹೇಳ ಆಕಾಶ್. ಏನು ಕೆಲಸ ಮಾಡ್ತಾ ಇದ್ದಲ್ಲ ಅದನ್ನ ಡೈರೆಕ್ಟರ್ ಆಗಿ, ಡಬ್ಬಿಂಗ್ ಡೈರೆಕ್ಟರ್ ಆಗಿ. ಸರಿ ಅದು ಬಿಡು, ಕೆಲಸ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲ ಬಿಡು. ನಂಗೇನು ಕೆಲಸನೂ ಬೇಡ, ನಿಮ್ಮ ಮನೇಲಿ ಕುತ್ಕೊಂಡು ನಾನೇ ದುಡ್ಡು ನಿನ್ ಸಾಕ್ತೀನಿ, ಪರವಾಗಿಲ್ಲ. ಐ ಲವ್ ಯು ಅಷ್ಟೇ, ಅದಕ್ಕೆ ಮಾತ್ರ ಆನ್ಸರ್ ಮಾಡು ಸಾಕು. ಹಂಗಲ್ಲ ಕಡೆ, ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲದಂಗೆ. ಟೈಮ್ ಕೊಡಲ್ಲ ನಾನು, ಈಗಲೇ ನಂಗೆ ಗೊತ್ತಾಗುತ್ತೆ ಅಷ್ಟೇ. ಆಕಾಶ್ ಯಾಕೆ ಆಕಾಶ್ ನಿಂಗೆ ನಾನಂದ್ರೆ ಇಷ್ಟ ಇಲ್ವಾ? ನಿಂಗೆ ನಾನಂದ್ರೆ ಇಷ್ಟ ಇಲ್ವೇನು? ಏನೋ ಕಮ್ಮಿ ಆಗಿದೆ ನಂಗೆ. ಇಷ್ಟ ಇಲ್ಲ ಅಂತ ಮತ್ತೆ ಇನ್ನೇನು ಪ್ರಪೋಸ್ ಮಾಡಕ್ಕೆ? ಇಲ್ಲ ನನ್ ಟೈಮ್ ಕೊಡಲ್ಲ, ನಂಗೆ ಈಗ್ಲೇ ಗೊತ್ತಾಗ್ಬೇಕು ಆಕಾಶ್. ನಂಗದೆಲ್ಲ ಗೊತ್ತಿಲ್ಲ ಆಕಾಶ್, ಹೇಳಬೇಕ ಅಷ್ಟೇ. ಇಲ್ಲ ಟೈಮ್ ಕೊಡಲ್ಲ, ಈಗ್ಲೇ ಹೇಳು. ನಿಮ್ ಮನ್ಸಲ್ಲಿ ಏನಿದೆ ಈಗ್ಲೇ ಇಮಿಡಿಯೇಟ್ ಹೇಳ್ಬಿಡು. ಟೈಮ್ ತಗೊಳ್ಳೋದು, ಆಮೇಲೆ ನೀನ್ ಇಲ್ಲ ಅನ್ನೋದು, ನಾ ಸೂಸೈಡ್ ಮಾಡ್ಕೊಳ್ಳೋದು ಯಾಕಪ್ಪ ಬೇಕು, ಈಗ್ಲೇ ಹೇಳ್ಬಿಡು. ಹಿಂಗೆಲ್ಲ ಹೌದಪ್ಪ, ಅಷ್ಟು ಇಷ್ಟ ಪಡ್ತಿದ್ದೀನೋ? ಇದಾ ಬಿಟ್ಟಿದೀನಿ ನಿನ್ನೆ ನೈಟ್ ಇಂದ. ಇವಾಗ ಆ ಕತೆ ಬಿಡು, ಇವಾಗ ಹೇಳು ಅಷ್ಟೇ. ಇವಾಗ ಐ ಲವ್ ಯು, ಅದಕ್ಕೆ ಮಾತ್ರ ಆನ್ಸರ್ ಮಾಡು. ಏನು ಯೋಚನೆ ಮಾಡ್ಬೇಡ. ಅಲ್ಲ ನನ್ನ ಮದ್ವೆ ಆಗಕ್ಕೆ ಯೋಚನೆ ಮಾಡ್ಬೇಕ ಆಕಾಶ್? ಪರವಾಗಿಲ್ಲ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ, ನಾನ್ ನಿಂಗೆ ಸಪೋರ್ಟ್ ಆಗಿ ನಿಂತ್ಕೋತೀನಿ. ಹೇಳು ಬೇಗ. ಇವಾಗ್ಲೇನಾ? ಇಲ್ಲ ಆಗಲ್ಲ, ಟೈಮ್ ಎಲ್ಲ ನಂಗೆ ಕೊಡಲ್ಲ, ನಂಗೆ ಈಗಲೇ ಗೊತ್ತಾಗ್ಬೇಕು. ಈಗ ಈಗ ನನ್ನ ಹತ್ರ ಮಾತಾಡೋಕೆ ಒಂದ್ ಎರಡ್ ನಿಮಿಷ ಆ ಸ್ಕ್ರಿಪ್ಟ್ ಎಲ್ಲ ತೆಗೆದು ಸೈಡಿಗೆ ಬಿಸಾಕು. ನಾನು ನೀನ್ ಅಷ್ಟೇ ಇರ್ಬೇಕು ನಿನ್ ಮೈಂಡ್ ಅಲ್ಲಿ. ಹೇಳು, ಐ ಲವ್ ಯು. ಗೊತ್ತಿಲ್ಲ, ಫಿದಾಗಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸಡನ್ ಆಗಿ ಲವ್ ಏನು ಹೇಳಿ ಕೇಳಿ ಹುಟ್ಟುತ್ತಾ? ಸಡನ್ ಆಗಿ ಹುಟ್ಟೋದು ಹೇಳು. ಅದನ್ನೇ ಅಪ್ಪ ಹೇಳಿದ್ದು, ಇಷ್ಟು ವರ್ಷದಿಂದ ನಂಗೆ ಅನ್ಸಿರ್ಲಿಲ್ಲ. ಸಡನ್ ಆಗಿ ಫಿದಾ ಹೋಗಿದ್ದೀನಿ, ಸಡನ್ ಆಗಿ ಪ್ರಪೋಸ್ ಮಾಡ್ತಿದ್ದೀನಿ ಅಷ್ಟೇ. ಕಾರಣ ನಿನ್ನೆ ನೈಟ್ ಬಂದಿದ್ದ ಕನಸು. ಅದು ಡೈರೆಕ್ಟ್ ಆಗಿ ಸಿಕ್ಕದಾಗ ಹೇಳ್ತೀನಿ.
ಇವಾಗ ಎಸ್ ಸರ್ ನೋ ಅದಕ್ಕೆ ಆನ್ಸರ್ ಮಾಡು ಪ್ಲೀಸ್. ಆಟ ಆಡಿಸ್ಬೇಡ ಆಕಾಶ್, ಒಂದು ಹುಡುಗಿಯಾಗಿ ನಾನು ಇಷ್ಟು ಬೋಲ್ಡ್ ಆಗಿ ನಿನ್ ಪ್ರಪೋಸ್ ಮಾಡ್ತಿದ್ದೀನಿ, ನಿಂಗೆ ನಾ ಒಪ್ಕೊಳ್ಳೋಕ್ಕೆ? ಆಗ್ಬಾರ್ದಾಗಿರೋದು ಅದೆಲ್ಲ ಮರ್ತ್ಬಿಡು. ಈಗ ನೀನು ನಾನು ಅಷ್ಟೇ ನಿನ್ ಮೈಂಡ್ ಅಲ್ಲಿ ಹೇಳು. ಏನು ಇಲ್ಲ, ಟೈಮ್ ಕೊಡೋಷ್ಟು ಪೇಷನ್ಸ್ ನಂಗೆ ಇಲ್ಲ, ವೇಟ್ ಮಾಡಕ್ ಆಗ್ತಿಲ್ಲ ನಂಗೆ ಈಗಲೇ. ಗೊತ್ತಿಲ್ಲ, ಲವ್ ಹೇಳು ಆಕಾಶ್, ಎಷ್ಟು ಯೋಚನೆ ಮಾಡ್ತೀಯೋ. ನೀನ್ ಅವಾಗ ಹೇಳ ಅವಾಗ ಪುರುಷೋತ್ತಮ್ ಪ್ರಾಜೆಕ್ಟ್ ಅಲ್ಲಿ ಇದ್ದಾಗ್ಲೂ ನಾನು ಸಿಂಗಲ್ ಆಗಿ ಇದ್ದೆ, ಬಟ್ ಅವಾಗ ಕಮಿಟ್ ಆಗಿರ್ಲಿಲ್ಲ, ಬಟ್ ಅವಾಗ ಒಬ್ರು ಟೈಮ್ ತಗೊಂಡಿದ್ದೆ ಅಷ್ಟೇ ನಾನು. ಸರಿ ಆಯ್ತು ಅದೆಲ್ಲ ಬಿಡು. ಹೆಂಗಿದ್ರು ನೀನ್ ಆಕಾಶ, ನೀನ್ ನನ್ ಲವ್ ಪ್ರಪೋಸ್ ನ ಒಪ್ಕೊಂಡ್ಬಿಟ್ರೆ ನೀನು ನಾನು ಇಬ್ರೆ ಆಕಾಶದಲ್ಲಿ ತೇಳ್ತಾ ಇರೋಣ ಯಾವಾಗ್ಲೂ. ನನಗೆ ಎಕ್ಸಾಕ್ಟ್ ಏನಂತ ಗೊತ್ತಾಗ್ತಿಲ್ಲ. ನನಗೆ ಏನ್ ಗೊತ್ತಾಗ್ತಾ ಇಲ್ಲ, ಇಷ್ಟು ಕ್ಲಿಯರ್ ಆಗಿ ನಿಂಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೆಂಗೋ. ರೀಸನ್ ಏನಂತ ಗೊತ್ತಾಗ್ತಿಲ್ಲ, ಸಡನ್ ಸಡನ್ ಆಗಿ ಹಿಂಗೆ. ನಿಂಗೆ ರೀಸನ್ ಬೇಕಾ, ನನ್ ಲವ್ ಬೇಕಾ? ನಿಂಗೆ ರೀಸನ್ ಬೇಡ. ಹಂಗಾದ್ರೆ ನನ್ ಲವ್ ಬೇಡ್ವಾ, ರೀಸನ್ ಬೇಕಾ ನಿಂಗೆ? ಇಲ್ಲ, ಫಸ್ಟ್ ಲವ್. ಸರಿ ಬಿಡು ಹೋಗ್ಲಿ. ಒಂದ್ ಶಾಕಿಂಗ್ ನ್ಯೂಸ್ ಕೊಡ್ಲಾ? ಇದು ಬಂದ್ಬಿಟ್ಟು ಸಿನಿಮಾ ಇನ್ಫೋ ಅಂತ ಯೂಟ್ಯೂಬ್ ಚಾನಲ್, ಅಲ್ಲಿಂದ ಇದು ಫ್ರಾಂಕ್ ಗುರು ಪ್ರೋಗ್ರಾಮ್ ನಡೆಸ್ತಿದ್ದಾರೆ, ಅಲ್ಲಿಂದ ನಾನು ನಿಂಗೆ ಕಾಲ್ ಮಾಡ್ತಾ ಇರೋದು. ನಾನು ಇವಾಗ ನಿನ್ನ ಬಕ್ರಾ ಮಾಡಿದ್ದು, ಸಾರಿ ಆಯ್ತಾ? ಸಾರಿ ಆಕಾಶ್. ಸರಿ ಬಿಡು ಹೋಗ್ಲಿ. ಇದನ್ನ ಅಪ್ಲೋಡ್ ಮಾಡ್ಕೋಬಹುದಾ ಯೂಟ್ಯೂಬ್ ಅಲ್ಲಿ? ಆಗುತ್ತೆ ಬಿಡು. ಇದನ್ನ ಅಪ್ಲೋಡ್ ಮಾಡ್ಬೋದಾ ಮಾಡಬಾರ್ದಾ? ಓಕೆ ಸಾರಿ ಆಯ್ತಾ, ನೀನು ಎಮೋಷನಲ್ ಜೊತೆ ಆಟಾಡ್ಬಿಟ್ಟೆ, ಸಾರಿ. ಏನು ಅನ್ಕೋಬೇಡ, ಬೇಜಾರು ಮಾಡ್ಕೋಬೇಡ.